ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ್ ಸೇಡಂ. ಶಿರಗುಪ್ಪಿ ಶುಗರ್ ಫ್ಯಾಕ್ಟರಿಯ ಡೀಸೆಲ್ ಟರಿ ಘಟಕ ವಿತರಣೆ ಕುರಿತು ಸಭೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಗ್ರಾಮದಲ್ಲಿಯ ಶಿರಗುಪ್ಪಿ ಶುಗರ್ ವರ್ಕ್ಸ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಇವರು ಆಯೋಜಿಸಿದ ಸಭೆ ಅಧ್ಯಕ್ಷತೆ ಬೆಳಗಾವಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಬಿ ಬುದ್ದೇಪ್ಪಯವರು ವಹಿಸಿದರು. ಶಿರಗುಪ್ಪಿ ಶುಗರ್ ವರ್ಕ್ಸ್ ಕಾರ್ಖಾನೆ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಆಯೋಗ ಇವರು ಹಮ್ಮಿಕೊಂಡ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಡಿಸ್ವಲರಿ ಘಟಕ ಪ್ರಾರಂಭಿಸಲು ರೈತರು ಹಾಗೂ ಜನರ ಅನಿಸಿಕೆ ಆಲಿಸಲು ಸಭೆ ಕೈಗೊಳ್ಳಲಾಯಿತು. ಶಿರಗುಪ್ಪಿ ಸಕ್ಕರೆ ಕಾರ್ಖಾನೆ ಈಗಾಗಲೇ ಪ್ರತಿದಿನ 4,000 ಟನ್ ಕಬ್ಬು ನುರಿಸುವ ಸಾಮರ್ಥ್ಯ ಹೊಂದಿದೆ. ಇದನ್ನು 10,000 ಟನ್ ವರೆಗೆ ವಿಸ್ತರಿಸುವುದು, ಕಬ್ಬು ನುರಿಸಿ ಬಳಿಕ ಉಳಿದ ಬಗ್ಯಾಸ್ ಬಳಸಿ ಈಗಾಗಲೇ 15 ಮೆಗಾವ್ಯಾಟ್ ಕೋ ಜನರೇಷನ ಘಟಕದಿಂದ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದಾರೆ. ಇದು 10 ಮೆಗಾವ್ಯಾಟ್ ವರೆಗೆ ವಿಸ್ತರಿಸುವುದು 120 KLPD ಸಾಮರ್ಥ್ಯದ ಕಾಕಂಬರಿ ಆಧಾರಿತ ಇಥೆನಾಲ್ ಉತ್ಪಾದನೆಗಾಗಿ ಪ್ರಕಲ್ಪ ಸ್ಥಾಪಿಸಲು ಪರಿಸರ ಕುರಿತು ಸಾರ್ವಜನಿಕ ಆಲಿಕೆ ಸಭೆ ಹಮ್ಮಿಕೊಂಡಿದ್ದರು. ಅಷ್ಟು ಕಲಿತವ್ರು ಅರ್ಹತೆ ಇದ್ದವರು ಇಲ್ಲೇನ್ರಿ ನಮ್ದಲ್ಲಿ? ಇದ್ರೊಳಗೆ ಕಿಲೋಮೀಟರ್ ಅಚ್ಚಿಗಿಡವರು ನಮಗ್ ಬೇಕಂತಾರ ಲೇಬರ್ಸ್. ಅದಕ್ಕೆ ನಾವು ಕಾಗವಾಡ ಫ್ಯಾಕ್ಟ್ರಿಗೆ ಯಾವ ತರದಿಂದ ಸಹಕಾರ ಕೊಡಂಗಿಲ್ಲ. 18 ಕಿಲೋಮೀಟರ್ ಹಚ್ಚಿಗೆ ಫ್ಯಾಕ್ಟ್ರಿ ಕಳಿಸ್ತೇವೆ. ಬೋರ್ ಅವು ಮೊಲೆಸಸ್ ನೀರ ಆ ಬೋರ್ ಹೊಡ್ದಾರ್ರಿ ಅಂತ ಹೊಡೆದ್ ಆ ಬೋರ್ದಾಗ ಬಿಡುದ, ಅದರಿಂದ ಎಲ್ಲ ಬಾಯಿಗಳಿಗೆ ಹೋಗದ. ನೀವು ಕ್ಯಾಮ್ರಾ ತಂದು ನೀವು ಸರ್ವಜ್ಞಾಗ ನೋಡಿ ಬಂದ್ರೆ ಬೇನ್ ಹಿಡ್ದಿ ನೀವು ಗೊತ್ತಾಗಿ ಆ ನೀರ್ ಹೆಂಗಿದ ಕರಿ ಕಲ್ಲು ವಾಯುಮಾಲಿನ್ಯ ಪೂರಿ. ಈಗ ಎಡಿಸೋರ್ ಅಂತ ADC ಅವ್ರಿಗೆ ಅಂದ್ರಲ್ಲೇ ನಾವು ನ್ಯಾಯ ಕೊಡುವ ವ್ಯವಸ್ಥೆ ಮಾಡ್ತೇವೆ ಅಂದ್ರೆ ನ್ಯಾಯ ಸಿಗದಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಎಲ್ಲ ರೈತರ ಪಟ್ಟಿಗೆ. ಸರ್ ಎಲ್ಲ ದೂರ ಕೊಟ್ರೆ ನಮ್ ರೈತರ ಮೇಲೆ ಚೀಟಿಂಗ್ ಕೇಸ್ ಆಗಿತ್ತು, ಅದು ಇವತ್ತು ಗೊತ್ತಾಗಿ ನನಗೆ. ಅದ ನಮ್ಮ ನಮಗ್ ತ್ರಾಸ್ ಕುಡ್ಕರು ಹರೇಸ್ಮೆಂಟ್ ಕುಡ್ಕರು ರೊಕ್ಕ ಬೇಡ್ತಾರಂತ ರೈತರ ರೊಕ್ಕ ಬೇಡ ರೈತರಲ್ಲ ರೈತರು. ಇವ್ರು ಫ್ಯಾಕ್ಟ್ರಿ ಲೋನ್ ಕಳಿ ರೈತರು ಇದಾರ ಅವ್ರು ಹಂಗೇನ ಚಿಲ್ಲರಿಲ್ಲ. ಇವ್ರು ಯಾವ ನಮ್ಮನೆ ವಾಗಿಸ್ಕರು ಇದ್ರ 10 ಪಟ್ಟು ನಮ್ದು ಇವ್ರು ಕೂಡ ನಡೆಯೋ. ಈಗ ಚೀಟಿಂಗ್ ಕೇಸ್ ಅದವ್ರದ್ದು ಕಾರ್ಖಾನೆ ಬಾಕಿ ಉಳಿಸ್ಕೊಂಡಿತ್ತು ಏತ್ರಲ್ಲ. ಏ ಬಡವಪ್ಪ ಕುಸಿದು ಬೀಳುವ ಹಂತದಲ್ಲಿ ವಾಟರ್ ಟ್ಯಾಂಕ್ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ. ಸಂಪೂರ್ಣವಾಗಿ ಹಾಳಾಗಿರುವ ವಾಟರ್ ಟ್ಯಾಂಕ್ನಿಂದ ಭಯಭೀತರಾಗಿರುವ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಸುಮಾರು 4-5 ವರ್ಷ ಹಿಂದೆ ಈ ವಾಟರ್ ಟ್ಯಾಂಕಿಗೆ ನೀರು ಸರಬರಾಜು ಮಾಡೋದನ್ನ ಸ್ಥಗಿತಗೊಳಿಸಿದ್ದಾರೆ. ಹೌದು, ಇವೆಲ್ಲ ದೃಶ್ಯಾವಳಿ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಇಂಗಳಗಾಂವದಲ್ಲಿ ಗ್ರಾಮದಲ್ಲಿ ನೋಡ್ತಾ ಇದ್ದೀರಿ. ಈ ಟ್ಯಾಂಕಿಗೆ ಆಧಾರ ಸ್ತಂಭಗಳು ಅಂದ್ರೆ ಪಿಲ್ಲರ್ಗಳು ಯಾವ ರೀತಿ ಬಿರುಕು ಬಿಟ್ಟಿವೆ ಅಂದ್ರೆ ಯಾವ ಸಮಯದಲ್ಲೂ ಬೇಕಾದ್ರೂ ಬೀಳುವ ಸಾಧ್ಯತೆ ಇದೆ. ಇದು ಗ್ರಾಮದ ಮಧ್ಯೆ ರಸ್ತೆಯ ಬದಿಯಲ್ಲಿ ಇರುವುದರಿಂದ ಇಲ್ಲಿ 100 ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಇದೇ ರಸ್ತೆಯಿಂದ ಓಡಾಡುತ್ತಾರೆ. ಈ ಮಾರ್ಗವಾಗಿ ಹೋಗುವಾಗ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಶೀತಲಾವಸ್ಥೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೇಲ್ಛಾವಣಿ ಕೆಳಗೆ ವಿದ್ಯಾರ್ಥಿಗಳ ಬದುಕು ಗಂಡಾಂತರ ಸ್ಥಿತಿಯಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೋಳು ಕೇಳೋರ್ಯಾರು? ಮಳೆ ಬಂದರೆ ಸಾಕು, ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಅಭ್ಯಾಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದರೆ ಶಾಲೆ ಮೇಲ್ಛಾವಣಿಯಿಂದ ನೀರು ಸೋರುತ್ತದೆ, ಅಲ್ಲದೆ ಮೊದಲಿನಿಂದ ಸ್ವಲ್ಪ ಪ್ರಮಾಣದ ಗೋಡೆಯ ಸಿಮೆಂಟ್ ಕೂಡ ಉದುರುತ್ತದೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಮಳೆ ಬಂದರೆ ಸಾಕು, ಶಾಲೆಯ ಒಳಗೆ ನೀರು ಬಂದು ಸಂಗ್ರಹವಾಗುತ್ತದೆ, ಶಾಲೆಯೇ ಕೆರೆಯಂತಾಗುತ್ತದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಶಾಲೆಯ ಆವರಣದಲ್ಲಿ ನಿಂತ ಮಳೆ ನೀರನ್ನು ವಿದ್ಯಾರ್ಥಿಗಳು ಹೊರಗೆ ಚೆಲ್ಲಿ ಬರಬೇಕು, ಅದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳೇ ಹೆಚ್ಚು ಅಂತಾರೆ ಶಿಕ್ಷಕರು. ಕ್ಲಾಸ್ರೂಮ್ ಏನಿಗಿದೆ ಪಟ್ಟಿಯಲ್ಲಿ?
ಸೌರ ತಲುಪಟ್ಟಿ ಅದ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯೋರ್ವನ ಭರ್ಭರ ಕೊಲೆ ಶಂಕೆ. ಕಬ್ಬಿನ ಗದ್ದೆಯಲ್ಲಿ ಪತ್ತೆಯಾಯಿತು ಮೃತದೇಹ. ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯೋರ್ವನ ಭರ್ಭರ ಹತ್ಯೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಹೊರವಲಯದ ಕುರ್ಚಿ ರಸ್ತೆಯಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಜಮಖಂಡಿಯ ಹಳಿಂಗಳಿ ಗ್ರಾಮದ ನಿವಾಸಿ ಪಾರಿಸ್ ಜಿನ್ನಪ್ಪ ಎಂದು ಗುರುತಿಸಲಾಗಿದೆ. ಮೃತ ಪಾರಿಸ್ ಯುವಕ ಕಳೆದ 3 ದಿನಗಳಿಂದ ಊರು ಬಿಟ್ಟಿದ್ದ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಡಿವೈಎಸ್ಪಿ ರಾಮಗೊಂಡ ಬಸರಗಿ, ಐಬಿಪಿಎಸ್ಐ ಹನುಮಂತ ಶಿರಹಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹತ್ಯೆ ನಡೆದಿದೆ. ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಓರ್ವ ಬೈಕ್ ಸವಾರ ಸ್ಥಳದಲ್ಲಿ ಸಾವು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಾಶುಮಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹತ್ತಿರ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 48 ವರ್ಷದ ಚಿನ್ನಿ ಲಕ್ಷ್ಮಯ್ಯ ಎಂಬುವರು ಸಾವನ್ನಪ್ಪಿದ್ದಾರೆ. ಮೃತನನ್ನು ರಾಯಚೂರು ನಿವಾಸಿ ಎಂದು ಗುರುತಿಸಲಾಗಿದೆ. ಇನ್ನೊಬ್ಬ ಬೈಕ್ ಸವಾರನಿಗೆ ಗಂಭೀರ ಗಾಯವಾಗಿದೆ ಎನ್ನಲಾಗಿದೆ. ಪ್ರಕರಣದ ಬಗ್ಗೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗ್ರಾಮ ವಾಸ್ತವ್ಯಕ್ಕೆ ಹಾಸಿಗೆ ದಿಂಬು ಬಿಟ್ಟು ಬೇರೆ ಯಾವುದಕ್ಕೂ ಖರ್ಚು ಮಾಡುತ್ತಿಲ್ಲ ಎಂದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಪ್ರತಿ ಗ್ರಾಮ ವಾಸ್ತವ್ಯಕ್ಕಾಗಿ 1 ಕೋಟಿ ಖರ್ಚು ಮಾಡಲಾಗುತ್ತಿದೆ ಎಂಬುದಾಗಿ ಬಿಎಸ್ ಯಡಿಯೂರಪ್ಪ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಅವರು ತಿರುಗೇಟು ನೀಡಿದ್ದಾರೆ. ಗ್ರಾಮ ವಾಸ್ತವ್ಯ ಮಾಡುತ್ತಿದ್ದೇನೆ ಎಂಬ ಕಾರಣಕ್ಕಾಗಿ ಗ್ರಾಮದ ಸುತ್ತಮುತ್ತ ಅಥವಾ ಆಯಾ ಜಿಲ್ಲೆಯಲ್ಲಿ ಸರ್ಕಾರದ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಹಮ್ಮಿಕೊಳ್ಳುತ್ತಾರೆ, ಅದಕ್ಕಾಗಿ ಖರ್ಚು ಮಾಡಲಾಗಿರುತ್ತದೆ. ಅಲ್ಲಿ ಮಾಡುವ ಖರ್ಚು ಗ್ರಾಮ ವಾಸ್ತವ್ಯದಲ್ಲ ಎಂದು ಹೇಳಿದ್ದಾರೆ. ಈ ಹಿಂದೆ ಮಾಡಿದ ಗ್ರಾಮ ವಾಸ್ತವ್ಯವಾಗಲಿ ಈಗ ಮಾಡುತ್ತಿರುವ ಗ್ರಾಮ ವಾಸ್ತವ್ಯದಲ್ಲಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು, ಆಡಂಬರ ಆಗಬಾರದು ಎಂಬ ಕಾರಣಕ್ಕೆ ಹೆಚ್ಚು ಹಣ ಖರ್ಚು ಮಾಡುತ್ತಿಲ್ಲ ಎಂದು ಕುಮಾರಸ್ವಾಮಿ ತಿಳಿಸಿದ್ದಾರೆ. ಸಹಕಾರಿ ವಲಯದ ಬ್ಯಾಂಕ್ಗಳಲ್ಲಿ ಕೃಷಿ ಸಾಲ ವ್ಯವಸ್ಥೆಗೆ ಒಳಪಡದ 10 ಲಕ್ಷ ಹೊಸ ರೈತರನ್ನು ಆ ವ್ಯಾಪ್ತಿಗೆ ತರಲು ಸಹಕಾರ ಇಲಾಖೆ ಚಿಂತನೆ ನಡೆಸಿದೆ. ಸುಮಾರು 22 ಲಕ್ಷ ರೈತರು ಈಗಾಗಲೇ ಸಹಕಾರಿ ಸಾಲ ವ್ಯವಸ್ಥೆ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ. ಆದರೆ 10 ಲಕ್ಷ ರೈತರು ಕೃಷಿ ಸಾಲದ ಪ್ರಯೋಜನ ಪಡೆದಿಲ್ಲ. ಅಂತಹವರಿಗೆ ಕೃಷಿ ಸಾಲದ ಲಾಭ ಸಿಗಬೇಕು ಎಂಬುದೇ ನಮ್ಮ ಉದ್ದೇಶ ಎಂದು ಸಹಕಾರಿ ಸಚಿವ ಬಂಡೆಪ್ಪ ಕಾಶಂಪುರ್ ಸೋಮವಾರ ಸಹಕಾರ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯ ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. 10 ಲಕ್ಷ ರೈತರಿಗೆ ತಲಾ 30 ಸಾವಿರದಂತೆ ಸಾಲ ನೀಡುವುದಾದರೂ 3 ಸಾವಿರ ಕೋಟಿ ಬೇಕಾಗಬಹುದು. ಇದಕ್ಕೆ ಡಿಸಿಸಿ ಬ್ಯಾಂಕ್ಗಳು 50% ಭರಿಸಲು ಉದ್ದೇಶಿಸಿದೆ. ಉಳಿದ 50% ಹಣವನ್ನು ತುಂಬಲು ಸರ್ಕಾರವನ್ನು ಕೋರಲಾಗುವುದು. ಈ ಸಂಬಂಧ ಮುಖ್ಯಮಂತ್ರಿ ಜೊತೆ ಚರ್ಚಿಸುವುದಾಗಿಯೂ ತಿಳಿಸಿದರು. ನಬಾರ್ಡ್ನಿಂದ ಮರುಸಾಲ ನೀಡಿಕೆ ಪ್ರಮಾಣ 40%ಕ್ಕೆ ತಗ್ಗಿದೆ. ಹಿಂದೆ 80% ನೀಡುತ್ತಿದ್ದು ಅದು ಕ್ರಮೇಣ ಇಳಿಕೆ ಮಾಡಿದೆ. ನರ್ಬಾರ್ಡ್ ಮರುಸಾಲ ನೀಡಿಕೆ ಪ್ರಮಾಣ ಹೆಚ್ಚಿಸಬೇಕು ಮತ್ತು ಆದಾಯ ತೆರಿಗೆ ವ್ಯಾಪ್ತಿಯಿಂದ ಸಹಕಾರಿ ವಲಯವನ್ನು ಕೈಬಿಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲು ಉದ್ದೇಶಿಸಲಾಗಿದೆ. ಇದಕ್ಕಾಗಿ ಡಿಸಿಸಿ ಮತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಜೊತೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲಾಗುವುದು, ಬಳಿಕ ಕೇಂದ್ರಕ್ಕೆ ನಿಯೋಗ ಒಯ್ಯಲಾಗುವುದು ಎಂದು ಸಚಿವರು ಹೇಳಿದರು. ಹಲವು ವರ್ಷಗಳಿಂದ ಕೃಷಿ ಸಾಲ ಪಡೆದವರೇ ಮತ್ತೆ ಮತ್ತೆ ಪಡೆಯುತ್ತಿದ್ದಾರೆ. ಹೊಸಬರಿಗೆ ಸಾಲ ಸಿಗುತ್ತಿಲ್ಲ. ಆಧಾರ ಮತ್ತು ಪಡಿತರ ಚೀಟಿ ಹೊಂದಿಲ್ಲದ ಕಾರಣ ಸಾಕಷ್ಟು ರೈತರು ಕೃಷಿ ಸಾಲ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂದರು. ಜೂನ್ 14ರಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಆರ್ ಶಂಕರ್ ಮತ್ತು ಎಚ್ ನಾಗೇಶ್ ಅವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಶಾಸಕರಾದ ಎಚ್ ನಾಗೇಶ್ ಅವರಿಗೆ ಸಣ್ಣ ಕೈಗಾರಿಕೆ, ಆರ್ ಶಂಕರ್ ಅವರಿಗೆ ಪೌರಾಡಳಿತ ಖಾತೆ ಹೊಣೆ ನೀಡಲಾಗಿದೆ. ಪ್ರಮಾಣ ವಚನ ಸ್ವೀಕರಿಸಿ 10 ದಿನಗಳ ಬಳಿಕ ಖಾತೆ ಹಂಚಿಕೆ ಮಾಡಲಾಗಿದೆ. ಸಣ್ಣ ಕೈಗಾರಿಕಾ ಖಾತೆ ನಿರ್ವಹಿಸುತ್ತಿದ್ದ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ನೀಡಲಾಗಿದೆ. ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಆರ್ ಶಂಕರ್ ಮೈತ್ರಿ ಸರ್ಕಾರದಲ್ಲಿ 2ನೇ ಬಾರಿಗೆ ಸಚಿವರಾಗಿದ್ದಾರೆ. ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ಎಚ್ ನಾಗೇಶ್ ಮೊದಲ ಬಾರಿಗೆ ಸಚಿವರಾಗಿದ್ದಾರೆ. ಬಸ್ ಪ್ರಯಾಣ ದರ ಏರಿಕೆ ಪ್ರಸ್ತಾವವನ್ನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ತಿರಸ್ಕರಿಸಿದ್ದಾರೆ.
ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಸಂಸ್ಥೆಗಳ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪ್ರಯಾಣ ದರ ಏರಿಕೆ ಅಧಿಕಾರಿಗಳು ನೀಡಿದ ಸಮರ್ಥನೆಯನ್ನು ಮುಖ್ಯಮಂತ್ರಿ ಒಪ್ಪಲಿಲ್ಲ. ಬಸ್ ದರ ಏರಿಕೆ ಅನಿವಾರ್ಯ ಕುರಿತು ಸೂಕ್ತ ಸಮರ್ಥನೆಯೊಂದಿಗೆ ಮರು ಪ್ರಸ್ತಾವನೆ ಸಲ್ಲಿಸಿ ಎಂದು ಸೂಚಿಸಿದರು. ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಸಂಸ್ಥೆಗಳನ್ನು ಲಾಭದಾಯಕವಾಗಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಬೆಂಗಳೂರು ನಗರದಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನು ಪರಿಚಯಿಸುವ ಕುರಿತು ವಿವರವಾದ ಪ್ರಸ್ತಾವನೆ ಸಲ್ಲಿಸಲು ಅಧಿಕಾರಿಗಳಿಗೆ ಕುಮಾರಸ್ವಾಮಿ ನಿರ್ದೇಶನ ನೀಡಿದರು. ನೀರು ಹರಿಸುವ ಜವಾಬ್ದಾರಿ ಸಂಸದೆ ಸುಮಲತಾ ನೋಡಿಕೊಳ್ತಾರೆ. ನಾವೆಲ್ಲ ಯಾರು ಸ್ವಾಮಿ, ನಾವೆಲ್ಲ ಸಣ್ಣವರು ಎಂದು ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಬೆಳೆಗಳಿಗೆ ಕಾವೇರಿ ನೀರು ಹರಿಸುವ ಜವಾಬ್ದಾರಿಯನ್ನು ಲೋಕಸಭಾ ಚುನಾವಣೆ ಪರಾಜಿತ ಅಭ್ಯರ್ಥಿ ಕೆ ನಿಖಿಲ್ ಅವರು ಸಂಸದೆ ಸುಮಲತಾ ಮೇಲೆ ಹೊರಿಸಿದ್ದಾರೆ. ಮಳವಳ್ಳಿಯಲ್ಲಿ ಸೋಮವಾರ ಸುದ್ದಿಗಾರರ ಜೊತೆ ಮಾತನಾಡಿದ ನಿಖಿಲ್, ಕಾವೇರಿ ನೀರಿನ ವಿಚಾರದಲ್ಲಿ ಎಲ್ಲರಲ್ಲೂ ಚಿಂತೆ ಮೂಡಿದೆ. ಆರಿಸಿ ಕಳಿಸಿದ್ರಲ್ಲ, ಸಂಸದರು ಅವರೇ ನೋಡಿಕೊಳ್ಳುತ್ತಾರೆ ಬಿಡಿ. ಅವರು ಬಿಜೆಪಿ ಬೆಂಬಲಿತ ಸದಸ್ಯರು, ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಉತ್ತಮ ಸಂಪರ್ಕ ಇದೆ. ಜನರ ನಿರೀಕ್ಷೆಯನ್ನು ಅವರು ಕಾಪಾಡಲಿ. ನಾವೆಲ್ಲ ಯಾರು ಸ್ವಾಮಿ, ನಾವೆಲ್ಲ ಸಣ್ಣವರು ಎಂದು ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಪಕ್ಷ ನನ್ನ ಬಾಯಿಗೆ ಬೀಗ ಹಾಕಿದೆ, ಹೀಗಾಗಿ ಶ್ರೀರಾಮುಲು ಮಾಡಿರುವ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಡಿಕೆಶಿ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಶಾಸಕ ಶ್ರೀರಾಮುಲು ಮಾಡಿರುವ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಪ್ರತಿಕ್ರಿಯೆ ನೀಡದಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಬಾಯಿಗೆ ಪ್ಲಾಸ್ಟರ್ ಹಾಕಿಕೊಂಡಿದ್ದೇನೆ ಎಂದು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸೋಮವಾರ ವ್ಯಂಗ್ಯವಾಡಿದರು. ಕಾಂಗ್ರೆಸ್ಗೆ ಶಕುನಿಯಿಂದ ಸೋಲು ಎಂದು ಡಿಕೆಶಿ ಕಾಲೆಳೆದಿದ್ದರು. ಶಾಸಕ ಶ್ರೀರಾಮುಲು ಈ ಮಾತಿಗೆ ತಿರುಗೇಟು ನೀಡಿದ ಡಿಕೆ ಶಿವಕುಮಾರ್, ಶ್ರೀರಾಮುಲು ಅಣ್ಣನವರ ಟ್ವೀಟ್ ವಿಚಾರದ ಬಗ್ಗೆ ಮುಂದೊಂದು ದಿನ ಉತ್ತರ ಕೊಡುತ್ತೇನೆ, ಈಗ ಕಾಂಗ್ರೆಸ್ ಪಕ್ಷ ನನ್ನ ಬಾಯಿಗೆ ಬೀಗ ಹಾಕಿದೆ, ಪಕ್ಷದ ಸೂಚನೆ ಪಾಲಿಸುತ್ತೇನೆ, ಸಮ್ಮಿಶ್ರ ಸರ್ಕಾರದಲ್ಲಿ ನಾನೊಬ್ಬ ಮಂತ್ರಿ ಕೆಲಸ ಮಾಡುತ್ತಿದ್ದೇನೆ ಎಂದರು. ಮಧ್ಯಂತರ ಚುನಾವಣೆ ಜಸ್ಟ್ ಎ ಬ್ಲಾಕ್ ಮೇಲ್ ತಂತ್ರ ಎಂದು ಶಾಸಕ ಬಿ ಶ್ರೀರಾಮುಲು ಆಪಾದಿಸಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷಗಳ ನಡುವಿನ ಕಿತ್ತಾಟದಿಂದ ರಾಜ್ಯ ಸರ್ಕಾರಕ್ಕೆ ಉಂಟಾಗಿರುವ ಹಾನಿಯನ್ನು ಮುಚ್ಚಿಕೊಳ್ಳಲು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಉರುಳಿಸಿದ ಮಧ್ಯಂತರ ಚುನಾವಣೆ ದಾಳವು ಬ್ಲಾಕ್ಮೇಲ್ ತಂತ್ರವಾಗಿದೆ ಎಂದು ಬಿಜೆಪಿ ಶಾಸಕ ಬಿ ಶ್ರೀರಾಮುಲು ಆರೋಪಿಸಿದರು. ಮೊನ್ನೆಯಷ್ಟೇ ಪ್ರತಿಕ್ರಿಯೆ ನೀಡಿದ ಶ್ರೀರಾಮುಲು, ದೇವೇಗೌಡರು ಯೋಚಿಸಿ ಈ ಹೇಳಿಕೆ ನೀಡಿದ್ದಾರೆ, ಈಗಿರುವ ಪರಿಸ್ಥಿತಿಯಲ್ಲಿ ಯಾರಿಗೂ ಚುನಾವಣೆ ಬೇಕಿಲ್ಲ, ಸಮ್ಮಿಶ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಗಂಡಾಂತರ ಎದುರಾಗಲಿದೆ, ಸರ್ಕಾರದ ಒಳಜಗಳ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಅವರ ಕೈ ಮೀರಿ ಬೆಳೆದಿದೆ, ಇನ್ನು ರಮೇಶ್ ಜಾರಕಿಹೊಳಿ ಸೇರಿ ಹಲವು ಕಾಂಗ್ರೆಸ್ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಜೊತೆ ಬರಲು ಅವರಿಗೆ ಹಿಂಜರಿಕೆ ಇಲ್ಲ, ಆದರೆ ಬಿಜೆಪಿ ಯಾವ ಶಾಸಕರು ಕಾಂಗ್ರೆಸ್ ಜೆಡಿಎಸ್ ಸಂಪರ್ಕದಲ್ಲಿ ಇದ್ದಾರೆ ಎಂಬುದನ್ನು ಬಹಿರಂಗ ಪಡಿಸಲಿ ಎಂದು ಸವಾಲು ಹಾಕಿದರು. ಐಎಂಎ ಜೂನಿಯರ್ಸ್ ಹಗರಣ, ಜನರಿಗೆ 2,000 ಕೋಟಿ ರೂಪಾಯಿ ಕೊಡಬೇಕು ಎಂದು ಸಚಿವ ಜಮೀರ್ ಅಹಮದ್. ಐಎಂಎ ಜುವೆಲ್ಲರ್ಸ್ ಹಗರಣದಲ್ಲಿ ಯಾರ್ಯಾರು ತಿಂದಿದ್ದಾರೆ ಎನ್ನುವುದು ಗೊತ್ತಾಗಬೇಕು ಎಂದು ಆಹಾರ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಆಹಾರ ಸಚಿವ ಜಮೀರ್ ಅಹಮದ್ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಷಯಗಳನ್ನು ತಿಳಿಸಿದರು. ಭಾನುವಾರ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಕೆಲವರ ಹೆಸರನ್ನು ಮನ್ಸೂರ್ ಅಲಿ ಖಾನ್ ಹೇಳಿದ್ದಾನೆ. ಎಸ್ಐಟಿ ತನಿಖೆ ನಡೆಸುತ್ತೆ, ಯಾರು ಅವನ ಬಳಿ ದುಡ್ಡು ತಿಂದಿದ್ದೀರಾ ಅದು ಗೊತ್ತಾಗಬೇಕು ಎಂದರು. ಐಎಂಎ ಜುವೆಲ್ಲರ್ಸ್ ಹಗರಣದಲ್ಲಿ ವಂಚನೆಗೊಳಗಾದ ಬಡವರಿಗೆ ಅಮಾಯಕರಿಗೆ ಹಣ ಕೊಡಿಸುವ ಜವಾಬ್ದಾರಿ ಇದೆ ಎಂದು ಸಚಿವ ಜಮೀರ್ ಹೇಳಿದ್ದಾರೆ. ಇನ್ನು ಭಾನುವಾರ ಆರೋಪಿ ಮನ್ಸೂರ್ ಖಾನ್ ರಿಲೀಸ್ ಮಾಡಿದ್ದ ವಿಡಿಯೋ ಸಂಬಂಧಿಸಿ ಸಚಿವ ಜಮೀರ್ ಮಾತನಾಡಿ, ಅವನು ಹೇಳಿದ ರೀತಿ 1,350 ಕೋಟಿ ಹಣ ಇದೆ ಅಂತ ಹೇಳಿದ್ದಾನೆ. ನನಗೆ ಬಂದ ಮಾಹಿತಿ ಪ್ರಕಾರ 2,000 ಕೋಟಿ ಹಣ ನೀಡಬೇಕಾಗಿದೆ. ಮನ್ಸೂರ್ ಖಾನ್ಗೆ ಪೊಲೀಸರು ರಕ್ಷಣೆ ಕೊಡಲಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ನಮ್ಮದೇನು ಪಾತ್ರವಿಲ್ಲ ಎಂದು ತಿಳಿಸಿದ್ದಾರೆ. ಮುಂದಿನ ಚುನಾವಣೆಗಳನ್ನ ಬಹುಜನ ಸಮಾಜವಾದಿ ಪಕ್ಷ ಏಕಾಂಗಿಯಾಗಿ ಎದುರಿಸಲಿದೆ ಎಂದು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಟ್ವೀಟ್ ಮಾಡಿದ್ದಾರೆ. ಉತ್ತರ ಪ್ರದೇಶ ರಾಜಕೀಯದಲ್ಲಿ ಮತ್ತೊಮ್ಮೆ ಸಂಚಲನ ಉಂಟು ಮಾಡುವ ಘಟನೆಗಳು ನಡೆಯುತ್ತಿವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದಾಗಿದ್ದ ಮಾಯಾವತಿ ಹಾಗೂ ಅಖಿಲೇಶ್ ಯಾದವ್ ಈಗ ಬೇರ್ಪಡುವ ಮುನ್ಸೂಚನೆಗಳು ಕಾಣುತ್ತಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಟ್ವೀಟ್ ಮಾಡಿದ್ದು, ಮುಂದಿನ ಚುನಾವಣೆಯನ್ನು ಬಹುಜನ ಸಮಾಜವಾದಿ ಪಕ್ಷ ಏಕಾಂಗಿಯಾಗಿ ಎದುರಿಸಲಿದೆ ಎಂದು ಬರೆದುಕೊಂಡಿದ್ದಾರೆ. ಈ ಹೇಳಿಕೆ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ ಕುತೂಹಲ ಕೆರಳಿಸಿದೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹಾಗೂ ಬಹುಜನ ಸಮಾಜವಾದಿ ಪಕ್ಷದ ಮಾಯಾವತಿ ಸೇರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದರು. ಎರಡು ಪಕ್ಷಗಳು ಎರಡು ಪ್ರಮುಖ ಜಾತಿಗಳಾದ ಯಾದವರು ಹಾಗೂ ದಲಿತ ಮತಗಳನ್ನು ಒಗ್ಗೂಡಿಸಿದರೆ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗಳಿಸದಂತೆ ನೋಡಿಕೊಳ್ಳಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದವು. ಆದರೆ ಬಿಜೆಪಿ 62 ಸ್ಥಾನಗಳನ್ನು ಗಳಿಸುವ ಮೂಲಕ ನಾಗಲೋಟದಲ್ಲಿ ಮುಂದುವರಿದಿತ್ತು. ಎಸ್ಪಿ ಮತ್ತು ಬಿಎಸ್ಪಿ ಮೈತ್ರಿ ಕೇವಲ 18 ಸ್ಥಾನಗಳಿಗೆ ತೃಪ್ತಿ ಪಟ್ಟಿಕೊಳ್ಳಬೇಕಾಯಿತು. ಫಲಿತಾಂಶದ ನಂತರ ತಮ್ಮ ಲೆಕ್ಕಾಚಾರ ತಲೆಕೆಳಗಾದ
ಕಾರಣ ತಳಮಟ್ಟದ ಕಾರ್ಯಕರ್ತರ ಭಾವನೆಯೇ ಮುಖ್ಯ ಎಂಬುದನ್ನು ಮನಗಂಡ ಮಾಯಾವತಿ ಎಸ್ಪಿ ಜೊತೆಗಿನ ಮೈತ್ರಿಯಿಂದ ಹೊರಬಂದು ಏಕಾಂಗಿಯಾಗಿ ಮುಂದಿನ ಚುನಾವಣೆಯನ್ನು ಎದುರಿಸುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಎಸ್ಪಿ ಕೂಡ ಏಕಾಂಗಿಯಾಗಿ ಚುನಾವಣೆ ಎದುರಿಸಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ವೈದ್ಯರ ಪ್ರತಿಭಟನೆ ಬಳಿಕ ದೀದಿಗೆ ತಲೆಬಿಸಿ ತಂದಿಟ್ಟ ಶಿಕ್ಷಕರ ಪ್ರೊಟೆಸ್ಟ್. ವೇತನ ಹೆಚ್ಚಿಸುವಂತೆ ಆಗ್ರಹಿಸಿ ಪಶ್ಚಿಮ ಬಂಗಾಳದ ವಿಧಾನಸಭೆ ಎದುರು ಪ್ರಾಥಮಿಕ ಶಾಲಾ ಶಿಕ್ಷಕರು ಸೋಮವಾರ ಪ್ರತಿಭಟನೆ ನಡೆಸಿದರು. ಮಮತಾ ಬ್ಯಾನರ್ಜಿ ಸರ್ಕಾರ ಕೆಲವು ದಿನಗಳ ಹಿಂದೆ ಕಿರಿಯ ವೈದ್ಯರ ಪ್ರತಿಭಟನೆ ಬಿಸಿ ಎದುರಿಸಿತ್ತು. ಕೊನೆಗೆ ಅವರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ನಂತರ ಹೋರಾಟ ಹಿಂತೆಗೆದುಕೊಂಡಿದ್ದರು. ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರತಿಭಟನೆಯಿಂದ ಅಂತಹದೇ ಮತ್ತೊಂದು ಸಮಸ್ಯೆ ಮಮತಾ ಸರ್ಕಾರಕ್ಕೆ ಎದುರಾಗಿದೆ. ಪಶ್ಚಿಮ ಬಂಗಾಳದ ವಿಧಾನಸಭೆ ಎದುರು ವೇತನ ಪ್ರಮಾಣದಲ್ಲಿ ಪರಿಷ್ಕರಣೆಗೆ ಒತ್ತಾಯಿಸಿ ಪ್ರತಿಭಟನಾ ನಿರತ ಪ್ರಾಥಮಿಕ ಶಾಲೆ